ಪ್ರಸ್ತುತ ಕೂಟ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳ್ತಾ ಇದೆ. ರಾಜೀನಾಮೆ ಕೇಳ್ತಾ ಇರೋರು ಯಾರು? ಒಬ್ಬ ತಂದೆನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದಂತಹ ಒಬ್ಬ ನಾಲಾಯಕ, ಇನ್ನೊಬ್ಬ ಕೆರೆ ಹಳ್ಳ ಕೊಳ್ಳ ಇರೋ ಎಲ್ಲ ಸರ್ಕಾರಿ ಜಮೀನುಗಳನ್ನು ನುಂಗಿರತಕ್ಕಂಥ ಇನ್ನೊಬ್ಬ ಭ್ರಷ್ಟ. ಈ ನಾಲಾಯಕಿಗೆ ಯಾವತ್ತಾದರೂ ಈ ರಾಜ್ಯದ ಜನರು 113 ಸೀಟ್ ಕೊಟ್ಟು ಅಧಿಕಾರ ಕೊಟ್ಟಿದ್ದಾರ? ಈ ಕಳ್ಳ ಕುಮಾರಸ್ವಾಮಿನೇ ಒಬ್ಬ ದೊಡ್ಡ ಕಳ್ಳ. ಅದು ಸರ್ಕಾರಿ ಜಮೀನುಗಳನ್ನು 4 ಎಕರೆ 4 ಎಕರೆ 4 ಎಕರೆ 90 ಎಕರೆ ಕದ್ದಿದ್ದಾರೆ. ಈ ಕಳ್ಳರ ಮಾತು ಕೇಳ್ಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಾ? ಯಾರು ಈ ಯಡಿಯೂರಪ್ಪನವರು? ಯಡಿಯೂರಪ್ಪನವರು ಆಲ್ರೆಡಿ ಪರಪ್ಪನ ಅಗ್ರಹಾರ ಕಂಡು ಬಂದಿರೋರು. ಇವ್ರ ಮನೆಯಲ್ಲಿ 6-3 ತೊಟ್ಟಿ ವಿಚಾರಗಳಿದ್ದಾವೆ, ಅವೆಲ್ಲ ಹೊರಗಡೆ ಬಂದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯನ ರಾಜೀನಾಮೆ ಕೇಳಕ್ಕೆ? ಸಿದ್ದರಾಮಯ್ಯನಿಗೆ ರಾಜೀನಾಮೆ ಕೇಳೋ ಹಾಕಿರೋದು ಈ ರಾಜ್ಯದ ಜನತೆಗೆ. ಈ ಕಳ್ಳರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯ ಯಾವತ್ತು ರಾಜೀನಾಮೆ ಕೊಡಬೇಕಾಗಿಲ್ಲ. 28ರಲ್ಲೂ ಕೂಡ ಮತ್ತೊಮ್ಮೆ ಸಿದ್ದರಾಮಯ್ಯವರನ್ನ ಈ ರಾಜ್ಯದ ಜನತೆ ಮುಖ್ಯಮಂತ್ರಿ ಮಾಡ್ತಾರೆ. ರಾಜ್ಯಪಾಲ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲದ ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಒಬ್ಬ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ನ ಈ ರಾಜ್ಯದ ರಾಜ್ಯಪಾಲ ಈ ರಾಜ್ಯ ಬಿಟ್ಟು ತೊಲಗಬೇಕು. ಇವರಿಗೆ ಯೋಗ್ಯತೆ ಇದ್ರೆ, ಇವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ 135 ಸ್ಥಾನ ಒಬ್ಬ ಹಿಂದುಳಿದ ವರ್ಗದ ನಾಯಕ, ಅತ್ಯಂತ ಪರಿಶುದ್ಧವಾದ ನಾಯಕ ಅಂತ ಈ ರಾಜ್ಯದ ಜನತೆ 135 ಸೀಟು ಕೊಟ್ಟು ಶೋಷಿತರ ಪರವಾಗಿ, ಬಡವರ ಪರವಾಗಿ, ರಾಜ್ಯದ ಮಹಿಳೆಯರ ಪರವಾಗಿ, ರೈತರ ಪರವಾಗಿ ಒಂದು ಧೀಮಂತ ಆಡಳಿತ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅಂತ ನಾಯಕನ ಹಿಂಬಾಗಿಲಿಂದ ಇಳಿಸುವಂತ ಕುತಂತ್ರ ಮಾಡ್ತಿದ್ದಾರಲ್ಲ ಈ ಕುತಂತ್ರಿಗಳು, ಇವರ ವಿರುದ್ಧ ಈ ಅಹಿಂದ ವರ್ಗ ಸಂಪೂರ್ಣ ಶೋಷಿತ ವರ್ಗದ ಪರವಾಗಿ ಧಿಕ್ಕಾರ, ಧಿಕ್ಕಾರ ಪ್ರಶ್ನಕೂಟಕ್ಕೆ, ಧಿಕ್ಕಾರ ಬಿಜೆಪಿಗೆ, ಧಿಕ್ಕಾರ ಜೆಡಿಎಸ್ಗೆ, ಧಿಕ್ಕಾರ. ಈ ವಯಸ್ಸಲ್ಲಿ ಯಾವ ಕೇಸಲ್ಲಿ ಬೇಲಲ್ಲಿ ಹೊರಗಿದ್ದಾರೆ ಅಂತ ಅವ್ರು ಮೊದಲು ಅದನ್ನು ಯೋಚನೆ ಮಾಡಿ, ಅವ್ರ ವಯಸ್ಸೇನು, ಅವ್ರ ಮೇಲಿರೋ ಕೇಸ್ ಯಾವುದು ಅಂತ. ಪೋಸ್ಕೋ ಕೇಸಲ್ಲಿ ಬೇಲಲ್ಲಿ ಹೊರಗಡೆ ಇದ್ದಾರೆ ಈ ವ್ಯಕ್ತಿ ಸಿದ್ದರಾಮಯ್ಯ ರಾಜೀನಾಮೆ ಕೇಳದ. ಇವ್ರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ? ರಾಜೀನಾಮೆ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಅಂತ ಕೆಲಸ ಮಾಡ್ತಿರೋ ರಾಜ್ಯಪಾಲ ರಾಜೀನಾಮೆ ಕೊಡಬೇಕು. ಈ ಭ್ರಷ್ಟ ಬಿಜೆಪಿ ಮತ್ತು ಜೆಡಿಎಸ್ನ ಕುತಂತ್ರದ ವಿರುದ್ಧ, ಹಾಗೆಯೇ ಈ ರಾಜ್ಯಪಾಲ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲದ ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಒಬ್ಬ ಸೆಕೆಂಡ್ ಡಿವಿಜನ್ ಕ್ಲರ್ಕ್ನಂತೆ ವರ್ತಿಸ್ತಕ್ಕಂಥ ಈ ರಾಜ್ಯಪಾಲ ಹುದ್ದೆಗೆ ಧಕ್ಕೆ ತಂದಿರತಕ್ಕಂಥ ಈ ರಾಜ್ಯದ ರಾಜ್ಯಪಾಲ ಈ ರಾಜ್ಯ ಬಿಟ್ಟು ತೊಲಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ರಾಜ್ಯದಾದ್ಯಂತ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ಅತ್ಯಂತ ಲಕ್ಷಾಂತರ ಜನ ಬಂದು ಇಲ್ಲಿ ಪ್ರತಿಭಟಿಸ್ತಿದ್ದಾರೆ. ಇವತ್ತು ರಾಜ್ಯದ ಕೆಲ ಭ್ರಷ್ಟರು, ಭ್ರಷ್ಟರ ಕೂಟ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳ್ತಾ ಇದೆ. ರಾಜೀನಾಮೆ ಕೇಳ್ತಾ ಇರೋರು ಯಾರು? ಒಬ್ಬ ತಂದೆನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದಂಥ ಒಬ್ಬ ನಾಲಾಯಕ, ಇನ್ನೊಬ್ಬ ಈ ಕೆರೆ ಹಳ್ಳ ಕೊಳ್ಳ ಇರೋ ಎಲ್ಲ ಸರ್ಕಾರಿ ಜಮೀನುಗಳನ್ನು ನುಂಗಿರತಕ್ಕಂಥ ಇನ್ನೊಬ್ಬ ಭ್ರಷ್ಟ. ಈ ಭ್ರಷ್ಟರೆಲ್ಲರೂ ಇವತ್ತು ರಾಜ್ಯದ ಮುಖ್ಯಮಂತ್ರಿಯ ರಾಜೀನಾಮೆಯನ್ನು ಕೇಳ್ತಿದ್ದಾರೆ. ಇವರಿಗೆ ಯೋಗ್ಯತೆ ಇದ್ದರೆ, ಇವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಮೊದಲು ಈ ನಾಲಾಯಕರು ಈ ರಾಜ್ಯದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರೋ ಕೆಲಸನ ಬಿಟ್ಟು ಈ ರಾಜ್ಯದ ಜನತೆ ಅವರಿಗೆ ಕೂಡಿಸಿರ್ತಕ್ಕಂಥ ವಿರೋಧ ಪಕ್ಷದಲ್ಲಿ ಕೂಡಿಸಿದ್ದಾರೆ. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಅವ್ರ ಯೋಗ್ಯತೆಗೆ ತಕ್ಕಂತೆ ಜನ ಅವರಿಗೆ ಯಾವ ಸ್ಥಳದಲ್ಲಿ ಕೂಡಿಸಿರೋ ಆ ಕೆಲಸನ ಮಾಡೋದು ಬಿಟ್ಟು ಈ ರಾಜ್ಯದಲ್ಲಿ 135 ಸ್ಥಾನನ ಪಡೆದು ಸುಭದ್ರ ಸರ್ಕಾರ ಇರತಕ್ಕಂಥ ಸರ್ಕಾರನ ಅಸ್ಥಿರ ಮಾಡಿಸುವಂಥ ನಾಲಾಯಕ ಕೆಲಸನ ಬಿಟ್ಟು ಈ ರಾಜ್ಯದ ಜನ ಅವ್ರಿಗೆ ಯಾವ ಕೆಲಸ ಕೊಟ್ಟಿದ್ದಾರೋ ಆ ಕೆಲಸನ ಮೊದಲು ಮಾಡಲಿ. ಈ ನಾಲಾಯಕರು ಯಾವತ್ತಾದರೂ ಈ ರಾಜ್ಯದ ಜನರು 113 ಸೀಟ್ ಕೊಟ್ಟು ಅಧಿಕಾರ ಕೊಟ್ಟಿದ್ದಾರ? ಕೊಟ್ಟಿಲ್ಲ. ಯಾವತ್ತಿದ್ರು ಇವ್ರು ಹಿಂಬಾಗಿಲಿಂದ ಅಧಿಕಾರ ಹಿಡಿದಿರೋ ಚಟ ಇವರಿಗೆ, ಆ ಚಟನ ಈ ಸರಿ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಈ ಒಂದು 135 ಸ್ಥಾನ ಒಬ್ಬ ಹಿಂದುಳಿದ ವರ್ಗದ ನಾಯಕ, ಅತ್ಯಂತ ಪರಿಶುದ್ಧವಾದ ನಾಯಕ ಅಂತ ಈ ರಾಜ್ಯದ ಜನತೆ 135 ಸೀಟ್ ಕೊಟ್ಟು ಶೋಷಿತರ ಪರವಾಗಿ, ಬಡವರ ಪರವಾಗಿ, ರಾಜ್ಯದ ಮಹಿಳೆಯರ ಪರವಾಗಿ, ರೈತರ ಪರವಾಗಿ ಒಂದು ಧೀಮಂತ ಆಡಳಿತ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅಂಥ ನಾಯಕನ ಹಿಂಬಾಗಿಲಿಂದ ಇಳಿಸುವಂಥ ಕುತಂತ್ರ ಮಾಡ್ತಿದ್ದಾರಲ್ಲ ಈ ಕುತಂತ್ರಿಗಳು, ಇವರ ವಿರುದ್ಧ ಈ ಅಹಿಂದ ವರ್ಗ ಸಂಪೂರ್ಣ ಶೋಷಿತ ವರ್ಗದ ಪರವಾಗಿ ಧಿಕ್ಕಾರ, ಧಿಕ್ಕಾರ ಭ್ರಷ್ಟಕೂಟಕ್ಕೆ, ಧಿಕ್ಕಾರ ಬಿಜೆಪಿಗೆ, ಧಿಕ್ಕಾರ ಜೆಡಿಎಸ್ಗೆ, ಧಿಕ್ಕಾರ. ಯಾರು? ಕುಮಾರಸ್ವಾಮಿ. ಈ ಕಳ್ಳ ಕುಮಾರಸ್ವಾಮಿನೇ ಒಬ್ಬ ದೊಡ್ಡ ಕಳ್ಳ. ಈತನಿಗೆ ಪವರ್ ಟಿವಿಯಲ್ಲಿ ಇವರು ಮಾಡಿರ್ತಕ್ಕಂಥ ಹಾದರ, ಈ ಜಮೀನುಗಳನ್ನು ಕಿತ್ಕೊಂಡಿರೋದು, ಸರ್ಕಾರಿ ಜಮೀನುಗಳನ್ನು 4 ಎಕರೆ 4 ಎಕರೆ 4 ಎಕರೆ 90 ಎಕರೆ ಕದ್ದಿದ್ದಾರೆ. ಈ ಕಳ್ಳರ ಮಾತು ಕೇಳ್ಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ? ಈ ದೊಡ್ಡ ಕಳ್ಳನ ಮಾತು ಕೇಳ್ಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ? ಸಿದ್ದರಾಮಯ್ಯನಿಗೆ ರಾಜೀನಾಮೆ ಕೇಳೋ ಹಾಕಿರೋದು ಈ ರಾಜ್ಯದ ಜನತೆಗೆ. 135 ಸೀಟ್ಗಳನ್ನ ಕೊಟ್ಟು ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿ ಮಾಡಿದ್ದು ಈ ರಾಜ್ಯದ ಜನ ಸಿದ್ದರಾಮಯ್ಯವ್ರ ಪರವಾಗಿದ್ದಾರೆ. ಈ ಕಳ್ಳರ ಮಾತು ಕೇಳ್ಕೊಂಡು ಸಿದ್ದರಾಮಯ್ಯ ಯಾವತ್ತು ರಾಜೀನಾಮೆ ಕೊಡಬೇಕಾಗಿಲ್ಲ. ಈ ರಾಜ್ಯದ 7 ಕೋಟಿ ಜನ ಸಿದ್ದರಾಮಯ್ಯವ್ರ ಜೊತೆಯಲ್ಲಿದ್ದೀವಿ, ಅವ್ರು ಈ 5 ವರ್ಷನ ಪೂರ್ತಿ ಮಾಡ್ತಾರೆ. ಈ ಕಳ್ಳರು ಮಾಡೋ ಈ ಕಿತಾಪತಿಗಳಿಂದ 28ರಲ್ಲೂ ಕೂಡ ಮತ್ತೊಮ್ಮೆ ಸಿದ್ದರಾಮಯ್ಯವ್ರನ್ನ ಈ ರಾಜ್ಯದ ಜನತೆ ಮುಖ್ಯಮಂತ್ರಿ ಮಾಡ್ತಾರೆ. ಯಾರು? ಈ ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಆಲ್ರೆಡಿ ಪರಪ್ಪನ ಅಗ್ರಹಾರ ಕಂಡು ಬಂದಿರೋರು. ಇವ್ರ ಮನೆಯಲ್ಲಿ 6-3 ತೊಟ್ಟಿ ವಿಚಾರಗಳಿದ್ದಾವೆ, ಅವೆಲ್ಲ ಹೊರಗಡೆ ಬಂದರೆ ಇವ್ರಿಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯನ ರಾಜೀನಾಮೆ ಕೇಳೋಕ್ಕೆ?
ಈ ವಯಸ್ಸಲ್ಲಿ ಯಾವ ಕೇಸಲ್ಲಿ ಬೇಲಲ್ಲಿ ಹೊರಗಿದ್ದಾರೆ ಅಂತ ಅವ್ರು ಮೊದಲು ಅದನ್ನು ಯೋಚನೆ ಮಾಡಿ, ಅವ್ರ ವಯಸ್ಸು ಏನು, ಅವ್ರ ಮೇಲಿರೋ ಕೇಸ್ ಯಾವುದು ಅಂತ. ಪೋಸ್ಕೋ ಕೇಸಲ್ಲಿ ಬೇಲಲ್ಲಿ ಹೊರಗಡೆ ಇದ್ದಾರೆ ಈ ವ್ಯಕ್ತಿ, ಸಿದ್ದರಾಮಯ್ಯ ರಾಜೀನಾಮೆ ಕೇಳೋದ, ಇವ್ರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ? ಯಾವುದೇ ಅಗತ್ಯ ಇಲ್ಲ. ರಾಜೀನಾಮೆ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಅಂತ ಕೆಲಸ ಮಾಡ್ತಿರೋ ರಾಜ್ಯಪಾಲ ರಾಜೀನಾಮೆ ಕೊಡಬೇಕು. ಪ್ರಸ್ತುತ ಕೂಟ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳ್ತಾ ಇದೆ. ರಾಜೀನಾಮೆ ಕೇಳ್ತಾ ಇರೋರು ಯಾರು? ಒಬ್ಬ ತಂದೆನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದಂತ ಒಬ್ಬ ನಾಲಾಯಕ, ಇನ್ನೊಬ್ಬ ಕೆರೆ ಹಳ್ಳ ಕೊಳ್ಳ ಇರೋ ಎಲ್ಲ ಸರ್ಕಾರಿ ಜಮೀನುಗಳನ್ನು ನುಂಗಿರತಕ್ಕಂಥ ಇನ್ನೊಬ್ಬ ಭ್ರಷ್ಟ. ಈ ನಾಲಾಯಕರು ಯಾವತ್ತಾದರೂ ಈ ರಾಜ್ಯದ ಜನರು 113 ಸೀಟ್ ಕೊಟ್ಟು ಅಧಿಕಾರ ಕೊಟ್ಟಿದ್ದಾರಾ? ಈ ಕಳ್ಳ ಕುಮಾರಸ್ವಾಮಿನೇ ಒಬ್ಬ ದೊಡ್ಡ ಕಳ್ಳ. ಅದು ಸರ್ಕಾರಿ ಜಮೀನುಗಳನ್ನ 4 ಎಕರೆ 4 ಎಕರೆ 4 ಎಕರೆ 90 ಎಕರೆ ಕದ್ದಿದ್ದಾರೆ. ಈ ಕಳ್ಳರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ? ಯಾರು ಈ ಯಡಿಯೂರಪ್ಪನವರು? ಯಡಿಯೂರಪ್ಪನವರು ಆಲ್ರೆಡಿ ಪರಪ್ಪನ ಅಗ್ರಹಾರ ಕಂಡು ಬಂದಿರೋರು. ಇವ್ರ ಮನೆಯಲ್ಲಿ 6-3 ತೊಟ್ಟಿ ವಿಚಾರಗಳಿದ್ದಾವೆ, ಅವೆಲ್ಲ ಹೊರಗಡೆ ಬಂದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯನ ರಾಜೀನಾಮೆ ಕೇಳಕ್ಕೆ? ಸಿದ್ದರಾಮಯ್ಯನಿಗೆ ರಾಜೀನಾಮೆ ಕೇಳೋ ಹಾಕಿರೋದು ಈ ರಾಜ್ಯದ ಜನತೆಗೆ. ಈ ಕಳ್ಳರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯ ಯಾವತ್ತೂ ರಾಜೀನಾಮೆ ಕೊಡಬೇಕಾಗಿಲ್ಲ. 28ರಲ್ಲೂ ಕೂಡ ಮತ್ತೊಮ್ಮೆ ಸಿದ್ದರಾಮಯ್ಯವರನ್ನ ಈ ರಾಜ್ಯದ ಜನತೆ ಮುಖ್ಯಮಂತ್ರಿ ಮಾಡ್ತಾರೆ. ರಾಜ್ಯಪಾಲ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲದ ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಒಬ್ಬ ಸೆಕೆಂಡ್ ಡಿವಿಜನ್ ಕ್ಲರ್ಕ್ನ ಈ ರಾಜ್ಯದ ರಾಜ್ಯಪಾಲ ಈ ರಾಜ್ಯ ಬಿಟ್ಟು ತೊಲಗಬೇಕು. ಇವರಿಗೆ ಯೋಗ್ಯತೆ ಇದ್ರೆ, ಇವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ 135 ಸ್ಥಾನ ಒಬ್ಬ ಹಿಂದುಳಿದ ವರ್ಗದ ನಾಯಕ, ಅತ್ಯಂತ ಪರಿಶುದ್ಧವಾದ ನಾಯಕ ಅಂತ ಈ ರಾಜ್ಯದ ಜನತೆ 135 ಸೀಟ್ ಕೊಟ್ಟು ಶೋಷಿತರ ಪರವಾಗಿ, ಬಡವರ ಪರವಾಗಿ, ರಾಜ್ಯದ ಮಹಿಳೆಯರ ಪರವಾಗಿ, ರೈತರ ಪರವಾಗಿ ಒಂದು ಧೀಮಂತ ಆಡಳಿತ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅಂತ ನಾಯಕನ ಹಿಂಬಾಗಿಲಿಂದ ಇಳಿಸುವಂತ ಕುತಂತ್ರ ಮಾಡ್ತಿದ್ದಾರಲ್ಲ ಈ ಕುತಂತ್ರಿಗಳು, ಇವರ ವಿರುದ್ಧ ಈ ಅಹಿಂದ ವರ್ಗ, ಸಂಪೂರ್ಣ ಶೋಷಿತ ವರ್ಗದ ಪರವಾಗಿ ಧಿಕ್ಕಾರ, ಧಿಕ್ಕಾರ. ಪ್ರಶ್ನೆ ಕೂಟಕ್ಕೆ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಜೆಡಿಎಸ್ಗೆ ಧಿಕ್ಕಾರ. ಈ ವಯಸ್ಸಲ್ಲಿ ಯಾವ ಕೇಸಲ್ಲಿ ಬೇಲಲ್ಲಿ ಹೊರಗಿದ್ದಾರೆ ಅಂತ ಅವ್ರು ಮೊದಲು ಅದನ್ನು ಯೋಚನೆ ಮಾಡಿ, ಅವ್ರ ವಯಸ್ಸು ಏನು, ಅವ್ರ ಮೇಲಿರೋ ಕೇಸ್ ಯಾವುದು ಅಂತ. ಪೋಸ್ಕೋ ಕೇಸಲ್ಲಿ ಬೇಲಲ್ಲಿ ಹೊರಗಡೆ ಇದ್ದಾರೆ ಈ ವ್ಯಕ್ತಿ, ಸಿದ್ದರಾಮಯ್ಯ ರಾಜೀನಾಮೆ ಕೇಳೋದ, ಇವ್ರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ? ರಾಜೀನಾಮೆ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಅಂತ ಕೆಲಸ ಮಾಡ್ತಿರೋ ರಾಜ್ಯಪಾಲ ರಾಜೀನಾಮೆ ಕೊಡಬೇಕು.